ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಅಸ್ತಾ ಮಹಿಳಾ ಸವಾರ್ದ ಪತ್ತಿನ ಸಹಕಾರಿ ನಿಗಮದಿಂದ 2018-19 ಸಾಲಿನ ಸರ್ವ ಸದಸ್ಯರ ಮಹಾಸಭೆಯು ಬಸವೇಶ್ವರ ನಗರದಲ್ಲಿ ಜರುಗಿತು. ದೀಪ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಒಂದು ಹೆಣ್ಣು ಸಂಸ್ಥೆಯನ್ನು ಕಟ್ಟಿ ಸಬಲೀಕರಣ ಹೆಣ್ಣಾಗಿ ಬೆಳೆದು ಇಂದಿನ ಪ್ರತಿಯೊಂದು ಹೆಣ್ಣಿಗೆ ಮಾದರಿಯಾಗಿ ಸಭೆಯನ್ನು ಉದ್ದೇಶಿಸಿ ಸಾವಿತ್ರಿ ಶಿಶಣ್ಣಪ್ಪ ಕುಳ್ಗೇರಿಯವರು ಮಾತನಾಡಿ, ಆಸ್ತಾ ಮಹಿಳಾ ಸಂಸ್ಥೆಯಿಂದ ಅನೇಕ ಮಹಿಳೆಯರಿಗೆ ಉಪಯುಕ್ತವಾಗಿದೆ. ಒಬ್ಬ ಮಹಿಳೆ ಕಷ್ಟದಲ್ಲಿದ್ದಾಗ ಆ ಮಹಿಳೆಗೆ ಸಾಂತ್ವನ ಹೇಳುವ ಮೂಲಕ ಹೆಣ್ಣು ಅಬಲಿಯಲ್ಲ ಸಬಲೆ ಎನ್ನುವುದಕ್ಕೆ ಈ ಸಂಸ್ಥೆಯೇ ಸಾಕ್ಷಿ ಎಂದು ಹೇಳಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಸಹಕಾರಿಯನ್ನು ಹಾಕಿಕೊಂಡಿದ್ದೀವಿ ನಾವು ಸಂಸ್ಥಾ. ಈ ಸಂಸ್ಥೆಯಲ್ಲಿ ನಮ್ಮಲ್ಲಿ 750 ಜನ ಮೆಂಬರ್ ಇದ್ದಾರೆ. ಈ ಸಂಸ್ಥೆಯಿಂದ ಸುಮಾರು ಜನರಿಗೆ, ತಾಯಂದಿರಿಗೆ ಅನುಕೂಲ ಆಗಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಮಹಿಳೆಯರು ಸಂಘ ಸಂಸ್ಥೆಗಳೇನು ಮಾಡ್ತಾ ಇದ್ದೀವಿ, ಇದಾದಮೇಲೆ ಗೌರ್ಮೆಂಟ್ಲಿಂದ ಅದೇ ಥರ ಸವಲತ್ತುಗಳು ಸಿಕ್ಕಾಗ ಈಗ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಗಳು ಬೆಳ್ಕೊಂಡು ಕಲಬುರಗಿ ನಗರದಲ್ಲಿ ನಮ್ಮ ಒಂದು ಸಹಕಾರಿಯ ಸಂಘಟನೆಯು ಸಹ ಬೆಳೆದು ನಿಂತಿದೆ. ಇದಕ್ಕಾಗಿ ಇದೊಂದು ಮಹಿಳೆಯರಿಗೆ ಅನೇಕ ರೀತಿಯಿಂದ ಅವ್ರಿಗೆ ಎಲ್ಲೂ ಬರದಂಥ ಕಡಿಮೆ ಬಡ್ಡಿ ದರದಲ್ಲಿ ಅದೇ ರೀತಿ ಬೇಗನೆ ಸಿಗುವಂಥ ಸೌಲಭ್ಯ ಅಂದರೆ ಸಹಕಾರಿ ಸಂಸ್ಥೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಮಹಿಳೆಯರಿಗೆ ಹೊಂದ್ಕೊಂಡು ಹೋಗುವಂತಂದ್ರೆ ಸಂಸ್ಥೆ ಅವ್ರು ತಮ್ಮ ಯಾವುದೇ ರೀತಿಯಿಂದ ಮಹಿಳೆ ತನ್ನ ಸಂಕಷ್ಟದಲ್ಲಿದ್ದಾಗ ಮನೆಯ ಸಂಕಷ್ಟದಲ್ಲಾಗ ಬಂದು ಹೇಳ್ಕೊಳ್ಳೋದು ಯಾರಿಗೆ ಅಂದರೆ ಒಂದು ಹೆಣ್ಣಿಗೆ. ಆ ಹೆಣ್ಣಿಗೆ ನಾವು ಕಣ್ಣು ತೆರೆಸುವಂಥ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಒಂದು ಸಂಘಟನೆಯನ್ನು ಸಹಕಾರಿಯನ್ನು ಹುಟ್ಟಾಕಿದ್ದೀವಿ. ಇಲ್ಲಿ ಸುತ್ತಮುತ್ತಲು ಜನ ಅಲ್ಲದೆ ನಮ್ಮ ಇಡೀ ಗುಲ್ಬರ್ಗ ನಗರದಿಂದ ನಮ್ಮ ಮಹಿಳೆಯರು ಬಂದು ಇಲ್ಲಿ ಮೆಂಬರ್ ಆಗಿ ಅನೇಕ ಅನುಕೂಲತೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ನಮ್ಮ ಸಂಸ್ಥೆಯರಾದ ನಾವು ಒಟ್ಟು 13 ಜನ ಸಂಸ್ಥೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಾನು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದೀನಿ. ಅದೇ ರೀತಿ ಎಲ್ಲರೂ ನಮ್ಮಲ್ಲಿ ಸಹಕಾರಿ ಈ ಸಹಕಾರಿಗೆ ತಮ್ಮ ಮನೆ ಅಂತ ಜವಾಬ್ದಾರಿ ತಗೊಂಡು ಎಲ್ಲರಿಗೂ ಮಹಿಳೆಯರಿಗೆ ನಾವು ಸವಲತ್ತುಗಳನ್ನು ಕೊಡಲು ಸಿದ್ಧರಾಗಿ ಬದ್ಧರಾಗಿ ನಿಂತಿದ್ದೀವಿ ಅಂತ ಹೇಳ್ತಾ ಇವತ್ತಿನ ದಿವಸ ಆ ರೀತಿ ಯಶಸ್ವಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುಭಾಷ್ ಕಮಲಾ ಪೂರಿ ಅವರು ಮಾತನಾಡಿದರು. ಹಾಗಾಗಿ ನಾವು ಅವರಿಗೆ ಸಂಸ್ಥೆಯವರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷ ಎಲ್ಲ ಡೈರೆಕ್ಟರ್ಗಳಿಗೆ ಕೇಳ್ಕೊತೇವೆ, ಈ ಸಂಸ್ಥೆಗೆ ಧೈರ್ಯ ಮಾಡಿ, ನಿಮ್ಗೆ ಕಸ್ಟಮರ್ ಯಾರು ಹ್ಯಾಂಗ್ ಅದ ಕಾಲ ಹ್ಯಾಂಗ್ ಕುಂತಾರ ಏನೆಲ್ಲ ಈಗ ಅವ್ರು ಅಕ್ಟೋಬರ್ ಹೇಳಿದ್ರೆ ಅವ್ರಿಗೆ ವಯಸ್ಸಾಗಿ ಪ್ರಾರಂಭ ಮಾಡಿ ಇವತ್ತು 100,000 ತಗೊಂಡಾರ. ಹಾಂಗೆ ನೀವು ಸ್ವಲ್ಪ ಧೈರ್ಯ ಮಾಡಿ ಹೆಚ್ಚಿನ ಲೋನ್ ಯಾರು ಕರೆಕ್ಟ್ ಕುಂತಾರ ಅವ್ರಿಗೆ ಹೆಚ್ಚಿನ ಲೋನ್ ಮಾಡಿದ್ರೆ ಅವ್ರಿಗೆ ಒಂದು ಸಹಾಯ ಆಗ್ತದ ಮತ್ತೆ ನಿಮ್ಮ ಸಂಸ್ಥೆಗಳು ಅನುಕೂಲ. ಈ ಸಂಸ್ಥೆಯಲ್ಲಿ ಇವತ್ತು ನಡೆದಂತ ಒಂದು ಅಂದ್ರೆ ಯಾರು ಕರೆಕ್ಟ್ ಲೋನ್ ತುಂಬಿದಾರ ಅವ್ರಿಗೆ ಒಂದು ಪ್ರೋತ್ಸಾಹ ಅಂತ ಏನೇ ಕಾಣಿಕೆ ಕೊಟ್ಟಿರ್ಬೇಕು ಸಣ್ಣ ಗ್ಲಾಸೆ ಅಲ್ಲ, ಬಟ್ ಅದು ಕಾಣಿಕೆ ಅಂತ ಬಂದ್ರೆ ಅದು ಇರ್ಬಾರ್ದು. ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಹಾಂಗ ಒಂದು ಸಂಸ್ಥೆ ಬೆಳಿಬೇಕಂದ್ರೆ ಅವ್ರನ್ನು ಸರಿಯಾಗಿ ನೋಡ್ಕೋಬೇಕು ಸದಸ್ಯರಿಗೆ. ನೀವು ಹಣ ಮಾಡಿ ಮರಪಾವತಿ ಮಾಡ್ತೀವಿ, ಈ ನೀವು ಕರೆಕ್ಟ್ ಮರಪಾವತಿ ಮಾಡಿದ್ರೆ ಸಂಸ್ಥೆ ಬೆಳೀತದೆ, ಇಲ್ಲದ್ರೆ ಬೇಕಿಲ್ಲ. ನೀನು ಬೇಕು ಸಂಸ್ಥೆ ನಿಮ್ಗೆ ಕರೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಸಾಲ ಕೊಡ್ತಾರ. ನೀನು ಬೇಕು ಈ ಸಂಸ್ಥೆನೂ ಬೇಕು. ಹಾಗೆ ಒಂದು ಎಲ್ಲರೂ ಈ ಸಂಸ್ಥೆ ಬೆಳೆಸಿ ಮುಂದಿನ ವರ್ಷಗೂ ಮೋಸ್ಟ್ಲಿ ಒಂದು 5 ಲಕ್ಷ ಒಂದು ನಫ ಮಾಡಬೇಕು. ಮತ್ತು ಆದಷ್ಟು ಡೈಲಿ ಮಾಡಿ ನೀವು ಲೋನ್ ಕೊಡುವತ್ತಿಗೆ ಯಾರು ಕರೆಕ್ಟ್ ಅಂತ ಅವ್ರಿಗೆ ಅವ್ರ ಬ್ಯಾಗ್ರೌಂಡ್ ನೋಡಿ ಹಂಗೆ ಈ ರೊಕ್ಕ ತೊಗೊಂಡು ಏನು ಮಾಡ್ತಾರ. ಅವ್ರು 1,00,000 ತೊಗೊಂಡ್ರು ಅವ್ರು ಹೇಳಿದ್ರು ನಂಗೆ ಸಿಲೈ ಮೆಷಿನ್ ತೊಗೊಂಡ 1,00,000 ಮಾಡೋದ ದಾರ ಮಾಡೋದ ನೀವು ಎಷ್ಟು ಕೊಟ್ಟಿರೋ ಕಡಿಮೆ ಅಂತ ಹೇಳ್ತಾರೆ. ಹಂಗಂತ ಒಂದು ಪ್ರೋತ್ಸಾಹ ಕೊಡಿ ಅವ್ರಿಗೆ ಮನೆಗೆ ಹೋಗಿ ಚೆಕಪ್ ಮಾಡ್ರಿ, ಏನು ಮಾಡ್ತಾರ ಯಾವಾಗ ಮಾಡಿರ್ತಾರೆ ನೋಡ್ರಿ, ಯಾವಾಗ ಸಾಲ ತುಂಬಿದ್ರೆ ಒಂದು ಕಂತ ಇದ್ರೆ ಅವ್ರಿಗೆ ಫಾಲೋ ಮಾಡಿ ವಸೂಲು ಮಾಡಿ. 5 ಕಂತ 4 ಕಂತ ಆಗುತ್ತೆ ಸುಮ್ಮನೆ ಕೊಡುವರು ಅವ್ರಿಗೂ ಅರ್ಜಿ ಆಗ ನಿಮ್ಮ ವಸೂಲು ಆಗಲ್ಲ. ಧರ್ಮಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಹೆಣ್ಮಕ್ಳು ನೀವು ಬರ್ಲಿಲ್ಲ ಅಂದ್ರೆ ಯಾರು ಮಾತಾಡೋದ್ರೆ ಡಿಪಾಸಿಟ್ ಕೆಲಸ ಮಾಡೋಕ್ಕಾಗಲ್ಲ.
ದಯಮಾಡಿ ಯಾವುದೇ ಸಂಸ್ಥೆ ನಾವು ಪ್ರಶಂಸಕರಿಂದ ಹತ್ತು ವರ್ಷ ಆಗಿ ಅದರ ರೊಕ್ಕ ಎಷ್ಟು ಬೆನ್ನತ್ತಿ ಸುಧಾರಿಸಬೇಕಂದ್ರೆ ಒಂದೇ ಕಾಣ್ತು ಅವ್ರು ನಿಮ್ಮ ಉಂಡಿರ್ಬೇಕಂತ ಆ ರೀತಿ ವಸೂಲಿನ ಮಾಡಬೇಕಾಗಿರ್ತಿ ರೊಕ್ಕ ನೋಡ್ಬೇಕು ನಮ್ದು ಇಪ್ಪತ್ತು ಇಪ್ಪತ್ತು ಕೋಟಿ ರೂಪಾಯಿ ಸಲ ಡಿವಿಡೆಂಡ್ ಆಗಿತ್ತು ಆದ್ರೆ ಎಲ್ಲರೂ ಬೆನ್ನತ್ತಿ ಎಲ್ಲರೂ ಡೈರೆಕ್ಟರ್ ಮನೆಗೆ ಹೋಗಿ ರೊಕ್ಕ ವಸೂಲಿ ಮಾಡಿದ್ರು ಹಂಗಾರೆ ಇವರು ಮುಳುಗೇರಿ ಮಾಡೋದು ಯಾರಿಗಾರು 10 ಲಕ್ಷ ಕೊಡ್ರಿ 20 ಲಕ್ಷ ಕೊಡ್ರಿ ನಾಲ್ಕು ಕಂತು ಆಗಿ ಕುಂಡಿರ್ಬೋದು ಒಂದೇ ಕಂತಾದ್ರೆ ಹೆಂಗ್ ವಸೂಲಿ ಮಾಡಿ ಅಂತ ಸುಭಾಷ್ ಸಾಹೇಬ್ ಅವರು ಆ ರೀತಿ ವಸೂಲಿ ಮಾಡ್ಬೇಕು ಅಂದ್ರೆ ಈ ಬ್ಯಾಂಕ್ ಬಹಳ ಮುಂದುವರಿತದೆ ಎಲ್ಲಕ್ಕೆ ಹೆಸರು ಬಸವೇಶ್ವರ ಕಾಲೇಜ್ ಇಂತ ಸಂಸ್ಥೆ ಅದ್ರೆ ನೀವೆಲ್ಲ ಹೆಣ್ಮಕ್ಳು ಕೂಡಿ ಮಾಡೋಕೆ ನಮ್ಮ ಕಾಲೇಜ್ ಪರವಾಗಿ ನಮ್ಮ ಪರವಾಗಿ ನೀವು ಬಹಳ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ ಇಂತಹ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ನೀವು ತಾಯಂದ್ರೆ ಕೊಂಡು ರೊಕ್ಕ ನಮ್ಮ ಕುಂಡ್ರಿ ನಮ್ಮ ಕೂಡಾಕ್ರಿ ನಮ್ಮ ಕೂಡಾಕ್ರಿ ಅನ್ಕೊಂಡ್ಬಿಡ್ತೀವಿ ನಾ ಹೆಣ್ಮಕ್ಳು ಓದ್ತಾ ನಮ್ಗೆ ಬಹಳ ಪ್ರೀತಿ ಇರ್ತದೆ ಸರ್ ನಾವು ಬಂದು ಏನಾದ್ರು ಮುಗಿಸ್ತೀವಿ ಏನಾದ್ರು ತಿಳಿಸ್ತೀವಿ ಏನಾರು ನಿಮ್ಮ ಹೆಸರು ತಂದು ನಮ್ಗೆ ಮಾಡಿಸ್ತಾರೆ ರೊಕ್ಕ ಕುಡಿಯ ಬಟ್ಟೆ ಊಟ ಮಾಡ್ಬೇಕು ನಾವು ನಾನು ದಯಮಾಡಿ ಎಲ್ಲ ಅಕ್ಕಂದರು ಎಲ್ಲಿ ತಂದಿರ್ತೀರಿ ನಾವು ತಂದಿದ್ದೇವೆ ನೀವು ಕುಡಿಯಬೇಕಂತ ಹೆಣ್ಮಕ್ಳು ಅಂತೇಳಿ ಭಾಗ್ಯ ಬಿ ಸ್ವಾಮಿ, ರತ್ನಮ್ಮ ಸುತಾರ್, ಓಂಕಾರ್ ಧರಣಿ ಹಾಗೂ ಇತರೆ ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು.